ನಾವೆಲ್ಲರೂ ನಮ್ಮ ಲೈಫ್ ಅಲ್ಲಿ ತುಂಬಾ ಜನರನ್ನ ಪ್ರೀತಿಸ್ತೇವೆ, ಅದು ಫ್ರೆಂಡ್ಶಿಪ್ ಆಗಿರ್ಲಿ, ಲವ್ ಆಗಿರ್ಲಿ, ಬೆಸ್ಟಿ ಆಗಿರ್ಲಿ, ಯಾವುದೇ ರೀತಿಯಲ್ಲಾದ್ರೂ ತುಂಬಾ ಜನರನ್ನ ಪ್ರೀತಿಸ್ತೇವೆ. ಲಾಸ್ಟ್ ವರೆಗೂ ಅವ್ರು ನಮ್ಮ ಜೊತೆನೆ ಇರ್ತಾರೆ ಅಂತ ಹೇಳಿ ನಂಬ್ತೇವೆ, ಅವ್ರ ಜೊತೆ ಎಲ್ಲಾ ವಿಷಯನೂ ಶೇರ್ ಮಾಡ್ಕೊಂತೇವೆ, ಅವ್ರು ಏನ್ ಕೇಳಿದ್ರು ಮಾಡ್ತೇವೆ, ಹೀಗೆ ತುಂಬಾ ಜನರನ್ನ ಇಟ್ಕೊಂಡಿರ್ತೇವೆ. ನಾವೇನ್ ನಂಬ್ತೇವೆ ಅಂತ ಹೇಳಿದ್ರೆ ಅವ್ರು ಬಂದ್ಬಿಟ್ಟು ಲಾಸ್ಟ್ ವರೆಗೂ ನಮ್ಮ ಜೊತೆಗೇನೆ ಇರ್ತಾರೆ, ನಮ್ಗೆ ಯಾವ್ದೇ ರೀತಿಯ ಮೋಸ ಮಾಡಲ್ಲ, ನಮ್ಮನ್ನ ಯಾವ್ದೇ ರೀತಿಯಲ್ಲಿ ಯೂಸ್ ಮಾಡ್ಕೊಳಲ್ಲ, ಹಾಗೆಲ್ಲ ಅನ್ಕೊಂಡಿರ್ತೇವೆ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ತುಂಬಾ ನಂಬಿದವರೇ ನಮ್ಮನ್ನ ಬಂದ್ಬಿಟ್ಟು ಮೋಸ ಮಾಡ್ತಾರೆ, ನಮ್ಮನ್ನ ಯೂಸ್ ಮಾಡ್ಕೊಂಡಿರ್ತಾರೆ, ನಮ್ಮನ್ನ ಬಂದ್ಬಿಟ್ಟು ಕೆಳಗೆ ಹಾಕೊಂಡು ಹೋಗ್ತಾ ಇರ್ತಾರೆ. ಬಟ್ ಕಷ್ಟದಲ್ಲಿ ಕಷ್ಟ ಏನು ಅಂತ ಹೇಳಿದ್ರೆ, ಅಂಥವ್ರು ಯಾರು ಅಂತ ಹೇಳುವಂಥದ್ದು ನಮಗೆ ಲಾಸ್ಟ್ ವರೆಗೂ ಕಂಡುಹಿಡಿಯಕ್ಕೆ ಆಗಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು 6 ಸೈನ್ಗಳನ್ನು ಹೇಳಿಕ್ಕಿದ್ದೀನಿ. ಈ 6 ಚಿಹ್ನೆಗಳು ಬಂದ್ಬಿಟ್ಟು ಯಾರತ್ರಾದ್ರೂ ಇತ್ತು ಅಂತ ಹೇಳಿದ್ರೆ, ಅವ್ರು ಖಂಡಿತವಾಗಿಯೂ ನಿಮ್ಮನ್ನ ಮೋಸ ಮಾಡ್ತಿದ್ದಾರೆ, ನಿಮ್ಮನ್ನ ಯೂಸ್ ಮಾಡ್ಕೋತಿದ್ದಾರೆ ಅಂತ ಅರ್ಥ. ಅವ್ರು ನಿಜವಾಗಿಯೂ ನಿಮ್ಮನ್ನ ಪ್ರೀತಿಸ್ತಾ ಇಲ್ಲ, ಯಾವ ಸೆಕೆಂಡ್ ಬೇಕಾದ್ರೂ ನಿಮ್ಮನ್ನ ಬಿಟ್ಟು ಹೋಗ್ಬೋದು ಅಂತ ಹೇಳಿ ಅರ್ಥ. ಫಸ್ಟ್ ಒನ್, ನಿಮ್ಮಿಂದ ಅವರಿಗೆ ಯಾವತ್ತೂ ನೋ ಹೇಳಕ್ಕೆ ಆಗ್ತಾನೆ ಇಲ್ಲ. ಈಗ ನೀವು ಬಂದ್ಬಿಟ್ಟು ತುಂಬಾ ವಿಷಯಕ್ಕೋಸ್ಕರ ಅವ್ರ ಹತ್ರ ಹೋಗ್ತೀರಾ, ಬಟ್ ಅವ್ರು ಬಂದ್ಬಿಟ್ಟು ಈಸಿಯಾಗಿ ನಂಗೆ ಆಗಲ್ಲ, ನನ್ನಿಂದ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಇರ್ತಾರೆ. ಅವ್ರು ಯಾವುದೇ ರೀತಿಯಲ್ಲೂ ನಿಮ್ಮ ಯಾವುದೇ ವಿಷಯಕ್ಕೂ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಬಟ್ ಅವ್ರು ಯಾವ್ದಾದ್ರು ಒಂದು ವಿಷಯಕ್ಕೆ ನಿಮ್ಮನ್ನ ಕರೀತಾರೆ ಅಂತ ಹೇಳಿದ್ರೆ ನೀವು ಹೋಗ್ಲೇಬೇಕು. ಯಾವುದೇ ಒಂದು ರೀತಿಯಲ್ಲೂ ನೀವು ಎಷ್ಟೇ ಕಷ್ಟದಲ್ಲಿದ್ರೂ ನೀವು ಹೋಗಿ ಅವರಿಗೆ ಹೆಲ್ಪ್ ಮಾಡಲೇಬೇಕು, ನೀವು ಅವರಿಗೆ ಆ ವಿಷಯವನ್ನ ಮಾಡಿ ಕೊಡ್ಲೇಬೇಕು. ಹಾಗೆ ಮಾಡಿ ಕೊಡದಿದ್ರೆ ಬಂದ್ಬಿಟ್ಟು ಅವ್ರು ತುಂಬಾ ನಿಮ್ಮನ್ನ ಎಮೋಷನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ನಾನು ಅಷ್ಟೇನಾ, ಹಾಗೆಲ್ಲ ಬಂದ್ಬಿಟ್ಟು ತುಂಬಾ ಫೀಲಿಂಗ್ ಆಗಿ ಕೇಳ್ತಾರೆ. ನಿಮ್ಗೆ ಬಂದ್ಬಿಟ್ಟು ಅವಾಗೆಲ್ಲ ಕೇಳ್ಬೇಕಾದ್ರೆ ಏನ್ ಅನ್ಸುತ್ತೆ, ಛೇ ನಮ್ಗೋಸ್ಕರ ಇಷ್ಟೆಲ್ಲ ಇದಾರೆ ಅಂತ ಹೇಳಿ ನೀವು ಹೋಗಿ ಮಾಡ್ಬೇಕು ಅಂತ ಅನ್ಸುತ್ತೆ. ಬಟ್ ರಿಟರ್ನ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮಣ್ಣು ಮಾಡಲ್ಲ. ಅಂಥವ್ರು ಇದ್ರೆ ಖಂಡಿತವಾಗಿಯೂ ನಿಮ್ಮನ್ನ ಯೂಸ್ ಮಾಡ್ಕೊಂತಿದ್ದಾರೆ, ಮೋಸ ಮಾಡ್ಕೊಂತಿದ್ದಾರೆ ಅಂತ ಅರ್ಥ. ಎರಡನೇದು, ನಿಮ್ಮ ಅವರ ರಿಲೇಶನ್ಶಿಪ್ ನ ಬಗ್ಗೆ ಅವ್ರು ಸ್ಟ್ರಾಂಗ್ ಆಗಿನೇ ಇಲ್ಲ. ಈಗ ಯಾರತ್ರಾದ್ರೂ ಹೋಗಿ ಹೇಳ್ತೇವೆ ಅಂದ್ರೆ ಇದು ನಮ್ಮ ಫ್ರೆಂಡ್, ಇದು ನಮ್ಮ ಲವರ್ ಅಂತ ಹೇಳಿ ನಾರ್ಮಲ್ ಆಗಿ ಎಲ್ಲರೂ ಹೋಗಿ ಹೇಳ್ತಾರಲ್ಲ. ಬಟ್ ಅವ್ರು ಬಂದ್ಬಿಟ್ಟು ಮುಚ್ತಾ ಇದ್ದಾರೆ, ಅವ್ರು ನಿಮ್ಮ ಬಗ್ಗೆ ಯಾವುದೇ ರೀತಿಯಲ್ಲಿ ಶ್ಯೂರಿಟಿ ಇಲ್ಲ, ಯಾರ ಬಗ್ಗೆನೂ ನಿಮ್ಮ ಹತ್ರ ಹೇಳೋ ಆಗಿಲ್ಲ, ನಿಮ್ಮ ಅವರ ಫ್ರೆಂಡ್ಶಿಪ್ನೇ ಬಂದ್ಬಿಟ್ಟು ಅವ್ರು ಹೊರಗಡೆ ತೋರಿಸ್ಕೊಳ್ಳೋಕೆ ಇಷ್ಟಪಡ್ತಿಲ್ಲ, ಹೀಗೆ ಮುಚ್ಚಾನೆ ಇದ್ದಾರೆ. ಅವ್ರು ಬಂದ್ಬಿಟ್ಟು ನಿಮ್ಮ ಹತ್ರನೇ ಹೇಳ್ಕೊಳ್ತಿಲ್ಲ ದಟ್ ನೀವು ಇಂಥ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂತ ಹೇಳಿ ನಿಮ್ಮ ಹತ್ರನೇ ಮಾತಾಡೋಕೆ ಇಷ್ಟಪಡ್ತಿಲ್ಲ. ಓಕೆ, ನೋಡ್ಕೊಳ್ಳೋಣ ಏನಾಗ್ತೋ ಅಂತ ಹೇಳಿ ತುಂಬ ಕೇರ್ಲೆಸ್ ಆಗಿದ್ದಾರೆ ನಿಮ್ಮ ರಿಲೇಶನ್ಶಿಪ್ನ ಬಗ್ಗೆ ಅಂತ ಹೇಳಿದ್ರೆ, ಖಂಡಿತವಾಗಿಯೂ ಎಲ್ಲಾದ್ರೂ ಒಂದು ಸಿಚುವೇಶನ್ ಅಲ್ಲಿ ಬಿಟ್ಟು ಹೋಗ್ಬಿಡೋಣ ಅಂತ ಹೇಳಿ ಪ್ಲಾನ್ ಮಾಡ್ತಿದ್ದಾರೆ ಅಂತ ಹೇಳಿ ಅರ್ಥ. ಮೂರನೇ ಪಾಯಿಂಟ್, ನಿಮ್ಮನ್ನ ಬಂದ್ಬಿಟ್ಟು ಅವ್ರು ತುಂಬಾ ಅಳಿಸ್ತಾನೆ ಇದ್ದಾರೆ, ತುಂಬಾ ಮೋಸ ಮಾಡ್ತಾನೆ ಇದ್ದಾರೆ, ತುಂಬಾ ಹರ್ಟ್ ಮಾಡ್ತಾ ಇದ್ದಾರೆ, ತುಂಬಾ ಬೇಜಾರ್ ಮಾಡಿಸ್ತಿದ್ದಾರೆ. ದೊಡ್ಡ ದೊಡ್ಡ ವಿಷಯ ಅಲ್ಲ, ಚಿಕ್ಕ ಚಿಕ್ಕ ವಿಷಯಕ್ಕೂ ಬಂದ್ಬಿಟ್ಟು ನಿಮ್ಮನ್ನ ಹರ್ಟ್ ಮಾಡ್ತಾರೆ, ನಿಮ್ಮನ್ನ ಬಂದ್ಬಿಟ್ಟು ನೋಯಿಸ್ತಾರೆ, ನಿಮ್ಗೆ ಅಳೋ ಹಾಗೆ ಮಾಡ್ತಾರೆ. ಅದಕ್ಕೆ ಮತ್ತೆ ಬಂದ್ಬಿಟ್ಟು ನೀವೆಲ್ಲದಕ್ಕೂ ಓಕೆ ನಾನು ಇವರನ್ನ ಪ್ರೀತಿಸ್ತಿದ್ದೀನಿ ಹೇಗೋ, ನನ್ಗೆ ಇವರನ್ನ ಇಷ್ಟ, ಸೊ ಅದಕ್ಕೋಸ್ಕರ ಪರವಾಗಿಲ್ಲ ಹೋಗೋಣ ಹೋಗೋಣ ಅಂತ ಹೇಳಿ ಹಾಗೆ ನೀವು ಬಗ್ಗಿಕೊಂಡು ಹೋಗ್ತಾ ಇರ್ತೀರ. ಬಟ್ ಯಾವ್ದಾದ್ರು ಒಂದು ಸಿಚುವೇಶನ್ ನಿಮ್ಗೆ ಸಖತ್ ಕೋಪ ಬರುತ್ತೆ, ತುಂಬಾ ಕೋಪ ಬರುತ್ತೆ, ಅವಾಗ ಹೋಗಿ ನೀವು ನೀನ್ ಹೀಗೇನೆ ಮಾಡ್ತಿದ್ಯಾ, ನೀನ್ ಯಾವಾಗ ನೋಡಿದ್ರೆ ನನ್ಗೆ ಹೀಗೆ ಮಾಡ್ತಿದ್ಯಾ, ನನಗೆ ಇನ್ಮೇಲೆ ನೀನ್ ಬೇಡವೇ ಬೇಡ, ನಿನ್ನ ರಿಲೇಶನ್ಶಿಪ್ ಬೇಡ ಅಂತ ಹೇಳಿ ನೀವ್ ಅವ್ರ ಹತ್ರ ಹೇಳಲಿಕ್ಕೆ ಕೋಪದಲ್ಲಿ ಹೋಗ್ಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ, ಸಾರಿ 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 ನಾನು ತುಂಬಾ ತಪ್ಪು ಮಾಡ್ಬಿಟ್ಟೆ, ನಂಗೆ ಗೊತ್ತಿರಲಿಲ್ಲ ಇಷ್ಟು ದಿನ ಇದೆಲ್ಲ ಮಾಡ್ತಿದ್ದೆ, ಇಷ್ಟು ದಿನ ನಿಂಗೆ ಹರ್ಟ್ ಮಾಡ್ತಿದ್ದೆ ಅಂತಾನೆ ನಂಗೆ ಗೊತ್ತಿರಲಿಲ್ಲ, ನಂಗೆ ಈಗ ರಿಯಲೈಸ್ ಆಯ್ತು, ಇನ್ ಮುಂದೆ ನಾನು ಹಾಗೆ ಮಾಡುದೇ ಇಲ್ಲ, ಐ ಆಮ್ ಸಾರಿ, ನಾನು ಇನ್ ಮುಂದೆ ಒಳ್ಳೆ ಮನುಷ್ಯ ಆಗ್ತೀನಿ ಅಂತ ಹೇಳಿ ದೊಡ್ಡ ಡೈಲಾಗ್ ಮಾತಾಡ್ತಾರೆ, ದೊಡ್ಡ ಕತೆ ಮಾತಾಡ್ತಾರೆ. ನೀವು ಬಂದ್ಬಿಟ್ಟು ಓಕೆ ಇನ್ ಮುಂದೆ ಒಳ್ಳೆಯನಾಗ್ತಾನೆ ಅಂತ ಹೇಳಿ ನೀವು ಬಂದ್ಬಿಟ್ಟು ಸಮಾಧಾನ ಆಗ್ತಾರೆ. ಸಮಾಧಾನ ಆದ ನಂತರನೂ ಬಂದ್ಬಿಟ್ಟು ಅವ್ರು ಹಾಗೇನೆ ಮಾಡ್ತಿರ್ತಾರೆ. ಸೊ ಇದುವೇ ಹೋಗ್ತಾ ಇರುತ್ತೆ. ಒಂದು ಎಕ್ಸ್ಟ್ರೀಮ್ ನ ಮೇಲೆ ನಿಮ್ಮನ್ನ ಯಾರಾದ್ರೂ ಬೇಜಾರ್ ಮಾಡಿಸ್ತಿದ್ದಾರೆ, ಅಳಿಸ್ತಿದ್ದಾರೆ ಅಂತ ಹೇಳಿದ್ರೆ ಅವರ ರಿಲೇಶನ್ಶಿಪ್ ನಿಮ್ಗೆ ಯಾಕೆ, ನಿಮ್ಮನ್ನ ಯೂಸ್ ಮಾಡ್ಕೊಂಡು ಬಿಸಾಡ್ತಿದ್ದಾರೆ ಅಂತಾನೆ ಅರ್ಥ. ನಾಲ್ಕನೇ ಪಾಯಿಂಟ್, ಒಬ್ರು ಬಂದ್ಬಿಟ್ಟು ನಿಮ್ಮನ್ನ ಪ್ರೈವೇಟ್ ಅಲ್ಲಿ ಇಲ್ಲ ಪಬ್ಲಿಕ್ ಅಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಟ್ರೀಟ್ ಮಾಡ್ತಿದ್ದಾರೆ. ನೀವು ಪಬ್ಲಿಕ್ ಅಲ್ಲಿ ಇರಬೇಕಾದ್ರೆ ನಿಮ್ಮ ಜೊತೆಗೆ ತುಂಬಾ ಕ್ಲೋಸ್ ಅಲ್ಲಿ ಇರ್ತಾರೆ, ನಿಮ್ಮ ಜೊತೆಗೆ ಒಳ್ಳೆ ಫ್ರೆಂಡ್ಶಿಪ್ ಅಲ್ಲಿ ಇರ್ತಾರೆ. ಬಟ್ ಪ್ರೈವೇಟ್ ಗೆ ಬಂದಾಗ ನಿಮ್ಮ ಫ್ರೆಂಡ್ಸ್ ಗ್ಯಾಂಗ್ ಜೊತೆ ಇಲ್ಲ ನೀವಿಬ್ರು ಮಾತ್ರ ಇರುವಾಗ ಆ ಟೈಮ್ ಬಂದ್ಬಿಟ್ಟು ನಿಮ್ಮನ್ನ ದೂರ ದೂರವಾಗಿ ತುಂಬಾ ವಿಚಿತ್ರವಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ. ಇಲ್ಲ ಉಲ್ಟಾ ಆಗಿ ನಿಮ್ಮನ್ನ ಪಬ್ಲಿಕ್ ಅಲ್ಲಿ ಹೋಗ್ಬೇಕಾದ್ರೆ ಯಾರೋ ಹಾಗೆ ಟ್ರೀಟ್ ಮಾಡ್ತಿದ್ದಾರೆ, ಪ್ರೈವೇಟ್ ಅಲ್ಲಿ ಮಾತ್ರ ನಿಮ್ ಜೊತೆ ಕ್ಲೋಸ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವ್ರು ಬಂದ್ಬಿಟ್ಟು ಯಾವುದೋ ಒಂದು ವಿಷಯಕ್ಕೋಸ್ಕರ ನಿಮ್ಮನ್ನ ಯೂಸ್ ಮಾಡ್ಕೊಂತಿದ್ದಾರೆ, ಅದಕ್ಕೋಸ್ಕರ ಮಾತ್ರ ಸಿಚುವೇಶನ್ಗೆ ತಕ್ಕಾಗಿ ಅವ್ರು ಬದಲಾಗ್ತಾನೆ ಇದ್ದಾರೆ ಅಂತ ಹೇಳಿ ಅರ್ಥ. ಸೊ ಅಂತವ್ರು ನಿಮ್ಮನ್ನ ಯಾವತ್ತಿದ್ರು ಯೂಸ್ ಮಾಡ್ಕೊಂಡು ಬಿಸಾಡ್ತಾರೆ ಹೊರತು ಲಾಸ್ಟ್ವರೆಗೆ ನಿಮ್ ಜೊತೆಗೆ ಬರಲ್ಲ. ಐದನೇ ಪಾಯಿಂಟ್, ನಿಮ್ಮ ಜೊತೆ ಕಾನ್ವರ್ಸೇಷನ್ ನ ಅವಾಯ್ಡ್ ಮಾಡ್ತಿದ್ದಾರೆ. ಈಗ ಬಂದ್ಬಿಟ್ಟು ಯಾವುದೇ ಒಂದು ಫ್ರೆಂಡ್ಶಿಪ್ ಆಗಲಿ, ರಿಲೇಶನ್ಶಿಪ್ ಆಗಲಿ, ಯಾವುದೇ ಒಂದು ವಿಷಯ ಆಗಲಿ, ನಮ್ಗೆ ಅಂತ ಹೇಳಿ ಒಂದು ಪ್ರೈವೇಟ್ ಆದಂತಹ ಒಂದು ವಿಷಯ ಮಾತಾಡಕ್ಕಿರತ್ತೆ, ನಮ್ಮ ಫ್ಯೂಚರ್ ನ ಬಗ್ಗೆ ಮಾತಾಡಕ್ಕಿರತ್ತೆ, ಫ್ಯಾಮಿಲೀಸ್ ಬಗ್ಗೆ, ಪರ್ಸನಲ್ ಲೈಫ್ ಬಗ್ಗೆ, ಇದ್ರ ಬಗ್ಗೆ ನಾವು ಫ್ರೆಂಡ್ಸ್ ಹತ್ರ ಆಗಲಿ ಲವ್ ಹತ್ರ ಆಗಲಿ ಶೇರ್ ಮಾಡ್ಕೊಂತೇವಲ್ಲ, ಹಾಗೆ ನೀವು ನಿಮ್ಮ ಫೀಲಿಂಗ್ಸ್ ನ ಶೇರ್ ಮಾಡ್ಕೊಳಕ್ ಹೋದಾಗ, ಫ್ಯೂಚರ್ ನ ಬಗ್ಗೆ ಮಾತಾಡಕ್ ಹೋದಾಗ ಅವ್ರು ಬಂದ್ಬಿಟ್ಟು ಅದನ್ನ ಅವಾಯ್ಡ್ ಮಾಡ್ತಿದ್ದಾರೆ, ಅದನ್ನ ಕಟ್ ಮಾಡ್ಕೊಂಡು ಅವ್ರು ಹೋಗ್ತಾ ಇದ್ದಾರೆ. ಯಾವುದೇ ಒಂದು ರೀತಿಯ ಡೀಪ್ ಆದಂತಹ ಸೀರಿಯಸ್ ಆದಂತಹ ಡಿಸ್ಕಷನ್ ಒಳಗೆ ಅವ್ರು ಇಳಿಯಕ್ಕೆ ರೆಡಿಯೇ ಇಲ್ಲ, ನಿಮ್ಮ ಜೊತೆ ಯಾವುದೇ ರೀತಿಯಲ್ಲೂ ಸೀರಿಯಸ್ ಆಗೋಕೆ ಅವ್ರಿಗೆ ಇಷ್ಟನೇ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಯೂಸ್ ಮಾಡ್ಕೊಂಡು ಬಿಟ್ಟು ಹೋಗು ಅಂತ ಹೇಳೋ ಐಡಿಯಾದಲ್ಲೇ ಇದ್ದಾರೆ. ಆರನೇ ಅಂಡ್ ಲಾಸ್ಟ್ ಪಾಯಿಂಟು, ಈಗ ಒಂದು ಲವ್ ಆಗಿರಲಿ, ಫ್ರೆಂಡ್ಶಿಪ್ ಆಗಿರಲಿ, ಎರಡು ಸೈಡಲ್ಲೂ ಬಂದ್ಬಿಟ್ಟು
ಓಡು ಅಂತ ಹೇಳಿ ಐಡಿಯಾದಲ್ಲಿ ಇದಾರೆ ಅಂತ ಹೇಳಿ ಅರ್ಥ. ಕೆಲವ್ರು ಬಂದ್ಬಿಟ್ಟು ಹೀಗೇನೆ ಅವರ ಕ್ಯಾರೆಕ್ಟರ್ ಇರುತ್ತೆ, ಅವ್ರು ಬಂದ್ಬಿಟ್ಟು ಮ್ಯಾನಿಪುಲೇಟ್ ಮಾಡಕ್ಕೆ, ಜನರನ್ನ ಮೋಸ ಮಾಡಕ್ಕೆ, ಜನರನ್ನ ಯೂಸ್ ಮಾಡ್ಕೊಳ್ಳಕ್ಕೆ, ಅವರನ್ನ ಹೇಗಾದ್ರೂ ಮಾಡಿ ಅಟ್ರಾಕ್ಟ್ ಮಾಡಿ ಅವರ ಕಡೆ ಹೇಳ್ಕೊಳ್ಳಕ್ಕೆ, ಇಂಥದ್ದೇ ಅವರ ಕ್ಯಾರೆಕ್ಟರ್ ಆಗಿರುತ್ತೆ. ಇದನ್ನ ಯಾರು ಅವರಿಗೆ ಹೇಳ್ಕೊಡ್ಬೇಕಂತಿಲ್ಲ, ಅವ್ರಿಗೆ ಬಂದ್ಬಿಟ್ಟು ಹುಟ್ಟಿನಲ್ಲೇ ಅಂತಹ ಕ್ಯಾರೆಕ್ಟರ್ ಬಂದಿರತ್ತೆ. ಅಂಥವರೆಲ್ಲ ನಮ್ಮ ಸುತ್ತಾನೆ ತುಂಬಾ ಜನರು ಇರ್ತಾರೆ, ನಾವು ಯಾವಾಗ್ಲೂ ಅವರಿಗೆ ಮೋಸ ಹೋಗ್ತಾನೆ ಇರ್ತೇವೆ. ಸೊ ಅಂಥವ್ರ ಹತ್ರ ನಾವು ಕೇರ್ಫುಲ್ ಆಗಿ ನಡ್ಕೋಬೇಕು, ಅದು ಯಾವತ್ತೂ ಇಂಪಾರ್ಟೆಂಟ್. ಸೊ ಯಾರು ನಿಮ್ಮ ಹತ್ರ ಹೇಗೆ ನಡ್ಕೊಂತಿದ್ದಾರೆ ಅಂತ ಹೇಳಿ ತಿಳ್ಕೊಂಡು ನಡ್ಕೊಳ್ಳಿ. ಅಂಡ್ ಆಲ್ಸೋ ಇದೇ ತರ ತುಂಬಾ ವಿಡಿಯೋಸ್ ನಾನು ಮಾಡಿದ್ದೀನಿ, ಇಲ್ಲೇ ಲಿಂಕ್ ಕೊಡ್ತೀನಿ, ಕಡೆಗೂ ಕ್ಲಿಕ್ ಮಾಡಿ ನೋಡಿ.